ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ಟ್ರೀಟ್ ಮಾರ್ಟ್ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ ಬಸ್ ನಿಲ್ದಾಣದ ಹತ್ತಿರ ಲಲಿತ್ ಮಹಲ್ ಹೋಟೆಲ್ ಎದುರಿಗೆ ವಿಜಯಪುರ. ಮೊಬೈಲ್ ನಂಬರ್ 9513585858. स्वागत है आपका भी न्यूज नेशन में. मैं हूँ आबिद हुसैन शेख. पुलिस शहीद दिवस का आयोजन जयपुर जिला पुलिस विभाग की ओर से आज जिला पुलिस परेड मैदान में पुलिस शहीद दिवस मनाया गया, जिसमें जिला स्तर न्यायाधीश वेंकटेश जोशी और जिला अधिकारी शेट्टनवर मुख्य अतिथि के रूप में भाग लेकर पुलिस शहीदों को सलामी दी. कर्तव्य में अपनी जान दांव पर लगाकर शहीद होने वाले पुलिस अधिकारियों को याद करके उनके परिजनों को सम्मानित किया गया. इस मौके पर जिला एसपी सहित जिले के तमाम पुलिस अधिकारी और सिबंदी उपस्थित थे. ಪೊಲೀಸರ ಕರ್ತವ್ಯ, ಪೊಲೀಸರನ್ನ ಗಂಡಾಂತರ ಕೆಲಸಗಳಿಗೆ ನಿಯೋಜಿಸಿದಾಗ ತಮ್ಮ ಪ್ರಮಾಣಕ್ಕೆ ಅನುಗುಣವಾಗಿ ಸರಿಯಾದ ಆಧುನಿಕ ಪುನರ್ ವಿಮರ್ಶೆಯನ್ನು ಮಾಡುತ್ತಾ ಇದ್ದೇವೆ. ಈ ಮೂಲಕ ಹಿಂಸಾಚಾರದಲ್ಲಿ ಮಡಿದ ಪ್ರತಿಯೊಬ್ಬ ಪೊಲೀಸನ ಸಾವು ಅತ್ಯಂತ ಮೌಲ್ಯಯುತವಾದದ್ದು. ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾಗ ಕೇವಲ ರೈಫಲ್ಗಳನ್ನು ಮಾತ್ರ ಹೊಂದಿದ ಬೆರಳು ಎಣಿಕೆಯಷ್ಟಿದ್ದ ಭಾರತದ ಪೊಲೀಸರಿಗೆ ಎದುರಾದದ್ದು ಅತ್ಯಾಧುನಿಕ ಹೆಚ್ಚಿನ ಸಿಬ್ಬಂದಿಯ ಬಲ ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಎದುರಿಗೂ ಕೂಡ ನಮ್ಮ ಪೊಲೀಸರು ಧೃತಿ ಅಕ್ಟೋಬರ್ 21ರಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಓದಲಾಗುವ ಪ್ರತಿಯೊಬ್ಬ ಅಧಿಕಾರಿ ಹಾಗೂ ಸಿಬ್ಬಂದಿಯ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಶೆಟ್ಟನವರ್ ಸಾಹೇಬರವರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಶ್ರೀ ಪ್ರಕಾಶ್ ನಿಕಮ್ ಸಾಹೇಬರವರು ಚೀಫ್ ಅವರಿಗೆ ಮುಖ್ಯ ಗೌರವಾನ್ವಿತ ಅತಿಥಿಗಳಿಗೆ ವಾದ್ಯ ನುಡಿಸುವುದರೊಂದಿಗೆ ಅವರನ್ನ ನಾವು ಗೌರವದಿಂದ ಸ್ವಾಗತಿಸಿದ್ದೇವೆ. ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಪರೇಡ್ ಕಮಾಂಡರ್ ಸಲ್ಲಿಸಿದ್ದಾರೆ. ಬಿಐ ಶಂಕರಿ ಚೌಧರಿ ಅಟೆನ್ಷನ್.
ಆಗ್ತಾ ಇದೆ. ಈಗ ಪೊಲೀಸ್ ಮಾರುಕಟ್ಟೆ Please.
ಧನ್ಯವಾದಗಳು. ಮೂರು ಸುತ್ತು ಗುಂಡನ್ನ ಹರಿಸಿ ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ. ಡಿವೈಎಸ್ ಪಿ ಸಿಆರ್ಪಿಎಫ್ ಇವರ ಮುಖಂಡತ್ವದಲ್ಲಿ ಗಡಿ ಪಹರೆಯ ಮೇಲ್ಮೆಟ್ಟು ಪೊಲೀಸ್ ಪದೆ ತುಕಡಿಯನ್ನು ಹೆಚ್ಚು ಬಲ ಹೊಂದಿದ್ದು ಚಿನಿ ಪಡೆ ಅಮಾನುಷವಾಗಿ ಅದು ಪ್ರತಿ ವರ್ಷ ಪ್ರತಿ ಸ್ಟೇಟ್ ಅಲ್ಲಿ ನಮ್ಮ ಭಾರತದ ಪ್ರತಿ ರಾಜ್ಯದಲ್ಲಿ ಪ್ರತಿ ಪೊಲೀಸ್ ಬಿಎಸ್ಎಫ್ ಸಿಆರ್ಪಿಎಫ್ ಆಲ್ ದ ಪೊಲೀಸ್ ಬಟಾಲಿಯನ್ಸ್ ಅಲ್ಲಿ ಇದು ಹುತಾತ್ಮದ ದಿನ 21 ಅಕ್ಟೋಬರ್ಗೆ ಎಲ್ಲ ಕಡೆ ಆಚರಿಸುತ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಇದು ಮೇನ್ ಫಂಕ್ಷನ್ ಕೆಎಸ್ಆರ್ಪಿ ಗ್ರೌಂಡ್ ಅಲ್ಲಿ ಕೋರಮಂಗಲದಲ್ಲಿ ಆಗುತ್ತೆ. ಪ್ಲೇಟ್ ಸಿ ರಾಜಗೋಪಾಲ್, ಎಆರ್ಪಿಸಿ 4499 ಜಿ ರಾಜೇಶ್, ಅಂದವಾರ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಕಾನ್ಸ್ಟೇಬಲ್ 17 ಶ್ಯಾಮ್ ಸುಂದರ್ ಸಿಂಗ್, ಅಸ್ಸಾಂ ಎಸ್ಐ ಭಾಸ್ಕರ್ ಕಲಿತಾ, ಕಾನ್ಸ್ಟೇಬಲ್ ಅನಿಲ್ ಸಿಎಚ್ ದಾಸ್, ಬಿಹಾರ್ ಎಸ್ಐ ರಾಮ್ ಲಖನ್ ಪ್ರಸಾದ್, ಹವಲ್ದಾರ್ ವಿಜಯ್ ಚೌಧರಿ, ಹವಲ್ದಾರ್ ನಸೀಮುದ್ದೀನ್ ಖಾನ್, ಹವಲ್ದಾರ್ ವಿಶ್ವಮೋಹನ್ ಶರ್ಮಾ, ಎಸ್ಎಪಿ ದಿನೇಶ್ ಕುಮಾರ್ ಸಿನ್ಹಾ, ಛತ್ತೀಸ್ಗಢ ಎಸ್ಐ ಮೂಲ್ಚಂದ್ ಕುವರ್, ಎಸ್ಐ ವಿನೋದ್ ಸಿಂಗ್ ಕೌಡವ್, ಕಾನ್ಸ್ಟೇಬಲ್ ದೇವಂತ್ ಪೂಜಾರಿ, ಕಾನ್ಸ್ಟೇಬಲ್ ರಾಮ್ ಸಿಂಗ್ ಮರ್ಕಾಮ್, ಕಾನ್ಸ್ಟೇಬಲ್ ಲಖನ್ ಕಟ್ಪಲ್ಲಿ, ಕಾನ್ಸ್ಟೇಬಲ್ ಟಿಕೇಶ್ವರ್ ಕುಮಾರ್ ಧ್ರುವ್, ಕಾನ್ಸ್ಟೇಬಲ್ ರಾಜೇಶ್ ಸಿಂಗ್, ಕಾನ್ಸ್ಟೇಬಲ್ ರವಿನಾಥ್ ಪಟೇಲ್, ಕಾನ್ಸ್ಟೇಬಲ್ ಅರ್ಜುನ್ ರಾಜ್ಭಾರ್, ಕಾನ್ಸ್ಟೇಬಲ್ ಲವನ್ ಸಿಂಗ್ ಗಾವಡೆ ಭಂಡ, ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಕಾರ್ತಿ ಮುಖೇಶ್, ಅಸಿಸ್ಟೆಂಟ್ ಕಾನ್ಸ್ಟೇಬಲ್ ಸಲೀಕ್ ರಾಮ್ ಸಿನ್ಹಾ ಡೆಲ್ಲಿ, ಧರ್ಮಬೀರ್ ಸಿಂಗ್, ಎಎಸ್ಐ ಗಣೇಶ್ ದಾಸ್ ಕರ್ದಂ, ಎಎಸ್ಐ ಓಂಪಾಲ್, ಎಎಸ್ಐ ಮಹಾಬೀರ್ ಸಿಂಗ್, ಎಸ್ ಸಿ ರೋಹಿತ್, ಕಾನ್ಸ್ಟೇಬಲ್ ಅಮರ್ ಪಾಲ್, ಕಾನ್ಸ್ಟೇಬಲ್ ಬಿನೇಶ್ ಕುಮಾರ್, ದೇಶ್ ಬಂಧು ಎಸ್ ಸಿ ಮೊಹಮ್ಮದ್ ದಿಲಾವರ್ ಮೀರ್ ಕವಾನ್, ಎಚ್ ಜಿ ಸಿಟಿ ಅಬ್ದುಲ್ ಹಮೀದ್ ಗುಜರ್, ಎಚ್ ಜಿ ಸಿಟಿ ಜಾವೇದ್ ಅಹಮದ್ ದಾರ್, ಎಚ್ ಜಿ ಸಿಟಿ ಗುಲಾಮ್ ಹಸನ್ ವಾಗೆ, ಎಚ್ ಜಿ ಸಿಟಿ ದೀಪು ಸುಸು, ಎಚ್ ಜಿ ಸಿಟಿ ಖುರ್ಷಿದ್. ಇವರ ದಿವಂಗತ ಇನ್ನು ದಿವಂಗತ ಪರಸಪ್ಪ ಕಾಸಪ್ಪ ಗವಾರಿ ಸಿ ಎಸ್ ಸಿ 1345 ಗೋಲ್ಗುಂಬಜ್ ಪೊಲೀಸ್ ಠಾಣೆ. ಅವರ ತಾಯಿಯವರಿಗೆ ಇದೀಗ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೆ. ಈ ಗೌರವ ಸಮರ್ಪಣೆ ಕೇವಲ ಪೊಲೀಸ್ ಇಲಾಖೆಯದ್ದಲ್ಲ, ಸೈನಿಕರು ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಮುಖವಾದ ಕಾರ್ಯಕ್ರಮ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಸುಭಾಷ್ ಮಲ್ಲನ್ಗೌಡ ಪಾಟೀಲ್ ಹಾಗೂ ಪರಸಪ್ಪ ಕಾಸಪ್ಪ ಗವಾರಿಯವರ ಕುಟುಂಬಕ್ಕೆ ಮತ್ತೊಮ್ಮೆ ಗೌರವ ಸಮರ್ಪಣೆ. ಹುತಾತ್ಮರಾದ ಪೊಲೀಸರಿಗೆ ಗೌರವ ವಂದನೆ ಸಲ್ಲಿಸುತ್ತ ಈ ಪೊಲೀಸ್ ಹುತಾತ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಹಾಲಿ ಮತ್ತು ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿಗಳೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಈ ದಿನ ಆಗಲೇ ತಮಗಾಗಲೇ ತಿಳಿಸಿದಂತೆ ಇಡೀ ರಾಷ್ಟ್ರದಾದ್ಯಂತ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. 1959 ಲಡಾಖ್ ಪ್ರದೇಶದಲ್ಲಿ ಚೀನಾ ದೇಶ ಸೈನಿಕರು ಭಾರತದ ಜವಾನರ ಮೇಲೆ ದಾಳಿಯನ್ನು ಮಾಡಿದಾಗ
ನಮ್ಮ ಭಾರತದ ಜವಾನರು ಅಲ್ಪಸಂಖ್ಯೆಯಲ್ಲಿದ್ದರೂ ಹೋರಾಡಿ ವೀರಮಾಣವನ್ನು ಹೊಂದಿರುತ್ತಾರೆ. ಇಲ್ಲಿ ಅಂತಹ ಒಂದು ಪೊಲೀಸ್ ಸಿಬ್ಬಂದಿಯ ಒಂದು ಸ್ಮರಣೆಗಾಗಿ ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಶ್ಲಾಘಿಸುವುದಕ್ಕಾಗಿ ಈ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲಾಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ, ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ಇದರ ಒಂದು ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮ ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕಂದ್ರೆ ಈ ತಾಲೂಕು ಮಟ್ಟಕ್ಕೂ ವಿಸ್ತರಿಸಿದರೆ, ಎಲ್ಲೆಲ್ಲಿ ಪೊಲೀಸ್ ಠಾಣೆಗಳಿವೆ ಅಲ್ಲೆಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಿಸಿದರೆ ಅಲ್ಲಿ ಇರ್ತಕ್ಕಂಥ ಒಂದು ತಾಲೂಕು ಒಂದು ಏರಿಯಾದಲ್ಲಿರ್ತಕ್ಕಂಥ ಜನರಿಗೂ ಸಹಿತ ಪೊಲೀಸರು ಎಷ್ಟು ರೀತಿ ಒಳ್ಳೆಯ ಕರ್ತವ್ಯವನ್ನು ಮಾಡಿ ವೀರಮಾಣವನ್ನು ಹೊಂದಿರ್ತಾರೆ ಅನ್ನೋ ಒಂದು ಮಾಹಿತಿ ಅವರಿಗೆ ಸಿಗ್ತದೆ. ಇಲ್ಲದ್ರೆ ಆ ಮಾಹಿತಿ, ನನ್ನ ಅಭಿಪ್ರಾಯದಲ್ಲಿ ಭಾಳ ಜನಕ್ಕೆ ಇದು ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮ ಮಿತ್ರರು ಸಹಕಾರವನ್ನು ಕೊಡಬೇಕಂತ ನಾನು ಅದರಲ್ಲಿ ವಿನಂತಿಸಿಕೊಳ್ತೇನೆ. ಅವರು ತಮ್ಮ ಮನೆ, ಹೆಂಡತಿ, ಮಕ್ಕಳು ಬಿಟ್ಟು ಕರ್ತವ್ಯಕ್ಕೆ ಬಂದಿರ್ತಾರೆ. ಕರ್ತವ್ಯಕ್ಕೆ ಹೋದವರು ಮರಳಿ ಬರ್ತಾರೋ ಇಲ್ಲೋ ಅಂತ ಗೊತ್ತಿರಂಗಿಲ್ಲ. ಕಾರಣ ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿರ್ತದೆ. ಪೊಲೀಸರು ಅಂತಂದ್ರೆ ಏನು ಅನ್ನೋದು ಅವರಿಗೆ ಜನರಿಗೆ ಒಂದು ಮಾಹಿತಿ ಇರಬೇಕು. ಈಗ ಜನರ ಮನಸ್ಸಿನಲ್ಲಿದ್ದ ಒಂದು ಏನಾದರೂ ಒಂದು ಅಂದ್ರೆ ಭಾವನೆ ಇದ್ದರೆ ಅದನ್ನು ಹೋಗಲಾಡಿಸುವಲ್ಲಿ ಮಾಧ್ಯಮಗಳು ಹಾಗೂ ಪೊಲೀಸ್ ಇಲಾಖೆ ಪ್ರಯತ್ನ ಪಡಬೇಕು. ಪೊಲೀಸ್ ಜನಸ್ನೇಹಿ ಆಗಬೇಕು ಹೆಚ್ಚಿಗೆ ಅಂತ ನನ್ನ ಅಭಿಪ್ರಾಯ. और खबरों के लिए देखते रहिए बी न्यूज नेशन.
Metal Express Festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Gunj. Hurry up! Metallics presents Dasara and Diwali offer. न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं।